ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಗೆಲುವು ಮತ್ತಷ್ಟು ಸುಲಭ ಆಯ್ತಾ ಕಾಂಗ್ರೆಸ್ ಜೆಡಿಎಸ್ಗೆ ಶಾಕ್ ಮುಸ್ಲಿಂ ಮುಖಂಡರು ಬಿಜೆಪಿಗೆ ಪ್ರದೀಪ್ ಈಶ್ವರ್ ಮಾತುಗಳೇ ಕಾಂಗ್ರೆಸ್ಗೆ ಮುಳುವಾಗುತ್ತಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವಿಷಯ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಈಗ ನಾವು ಮಾತನಾಡ್ತಿರ್ತಕ್ಕಂಥ ಕ್ಷೇತ್ರ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಡಾಕ್ಟರ್ ಕೆ ಸುಧಾಕರ್ ಅವರ ಕ್ಷೇತ್ರ ಎರಡು ಸಾವಿರದ ಹದಿಮೂರು ಮತ್ತು ಹದಿನೆಂಟು ಎರಡರಲ್ಲಿ ಎರಡು ಬಾರಿ ಕಾಂಗ್ರೆಸ್ನಿಂದ ಗೆದ್ದಿದ್ರು ಹತ್ತೊಂಬತ್ತರಲ್ಲಿ ಆಪರೇಷನ್ ಕಮಲಕ್ಕೆ ಹೋಗಿ ಬಿ ಜೆ ಪಿಯಿಂದ ನಿಂತು ಮೂವತ್ತ್ನಾಲ್ಕು ಸಾವಿರ ಮತಗಳ ಅಂತರದಿಂದ ಭಾರಿ ಗೆಲುವನ್ನು ಪಡೆದುಕೊಂಡಿದ್ರು ಮೂರು ಬಾರಿ ಎಮ್ ಎಲ್ ಎ ಈಗ ನಾಲ್ಕನೇ ಬಾರಿ ಮತ್ತೆ ಗೆಲ್ಲೋದಕ್ಕೆ ಸುಧಾಕರ್ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಸುಧಾಕರ್ ವಿರುದ್ಧ ಯಾರೂ ಅಭ್ಯರ್ಥಿನೇ ಇಲ್ಲ ಕಾಂಗ್ರೆಸ್ನಲ್ಲಿ ಅನ್ನೋ ಇತ್ತು ಆದರೆ ಕೊನೆ ಕ್ಷಣದಲ್ಲಿ ಪ್ರದೀಪೀಶ್ವರ್ ಸುಧಾಕರ್ ವಿರುದ್ಧ ತೊಡೆ ತಟ್ಟೋದಕ್ಕೆ ರೆಡಿ ಆದರೆ ಇಲ್ಲಿ ಪ್ರದೀಪ್ ಈಶ್ವರ್ ಡಿ ಜೆಡಿಎಸ್ ಕೂಡ ತುಂಬಾ ಆಕ್ಟಿವ್ ಆಗಿದೆ ಅಂದ್ರೆ ಕಾಂಗ್ರೆಸ್ ಎಷ್ಟು ಆಕ್ಟಿವ್ ಆಗಿದೆಯೋ ಜೆಡಿಎಸ್ ಕೂಡ ಅಷ್ಟೇ ಆಕ್ಟಿವ್ ಆಗಿದೆ ಸೊ ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ಎರಡೂ ಕೂಡ ಫೈಟ್ ಮಾಡ್ತಿದ್ರೆ ಸುಧಾಕರ್ ಈಗಾಗಲೇ ಸಿಟಿಂಗ್ ಎಂ ಎಲ್ ಎ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸದಲ್ಲಿ ಸೊ ಇಬ್ಬರು ಜಗಳ ಮೂರನೇ ಅವರಿಗೆ ಲಾಭ ಆಗುತ್ತೆ ನೋಡ್ತಾ ಇರಿ ನಾನು ಮಾಡಿರ್ತಕ್ಕಂತ ಅಭಿವೃದ್ಧಿ ಕೆಲಸಗಳು ನನಗೆ ಶ್ರೀರಕ್ಷೆ ಅನ್ನೋದು ಸುಧಾಕರ್ ಅವರ ಅಭಿಪ್ರಾಯ ಜೊತೆಗೆ ಅವರ ಬೆಂಬಲಿಗರು ಮತ್ತು ಬಿ ಜೆ ಪಿಯ ಮುಖಂಡರು ಅವ್ರ ಜೊತೆ ಇರ್ತಕ್ಕಂಥ ಮುಖಂಡರು ಕೂಡ ಈ ಮಾತನ್ನು ಹೇಳ್ತಾರೆ ಮೆಡಿಕಲ್ ಕಾಲೇಜ್ ಆಯಿತು ಇಶಾ ಬಂತು ರೋಡ್ಗಳು ಎಲ್ಲ ಕೆರೆಗಳ ನೀರು ಇನ್ನೇನು ಬೇಕು ಚಿಕ್ಕಬಳ್ಳಾಪುರ ಜನತೆಗೆ ಎಲ್ಲವೂ ಕೂಡ ಚಿಕ್ಕಬಳ್ಳಾಪುರದಲ್ಲಿದೆ ಇದಕ್ಕೆ ಕಾರಣ ಸುಧಾಕರ್ ಅನ್ನೋ ಮಾತು ಅವರ ಕಾರ್ಯಕರ್ತರು ಮತ್ತು ಅವರು ಕೂಡ ಈ ಮಾತನ್ನು ಹೇಳ್ತಾರೆ ಸೊ ಮತ್ತೊಂದು ಪ್ರದೀಪ್ ಈಶ್ವರ್ ಬಂದ ಮೇಲೆ ರಣಕಣ ಚೇಂಜ್ ಆಗುತ್ತೆ ಸುಧಾಕರ್ಗೆ ನೋಡ್ತಾ ಇರಿ ಏನು ಮಾಡ್ತಾರೆ ನಾನು ಬೇನಾಮಿ ಎಲ್ಲ ಸುನಾಮಿ ಅಂತೆಲ್ಲ ಹೇಳ್ತಾ ಇದ್ರು ಬಟ್ ನೋ ಒಂದಿನ ಓಕೆ ಎರಡು ದಿನ ಓಕೆ ಅವರ ಮಾತುಗಳು ಅಂದರೆ ಪ್ರದೀಪ್ ಅವರ ಮಾತುಗಳು ಒಂದಿನ ಕೇಳೋಕ್ಕೆ ಚೆನ್ನ ಎರಡು ದಿನ ಕೇಳೋಕ್ಕೆ ಚೆನ್ನ ಆದರೆ ಬರೀ ಮಾತಲ್ಲೇ ಮನೆ ಕೊಟ್ಟೋದಕ್ಕೆ ಆಗೋದಿಲ್ಲ ಅಂತ ಕ್ಷೇತ್ರದ ಜನ ಮಾತನಾಡ್ತಾ ಇದ್ದಾರೆ ಬರೀ ಮಾತಲ್ಲೇ ಬಾಯ್ಗೆ ಬಂದಂತ ಬೈದರೆ ಒಂದಿನ ದಿನ ಸಹಿಸ್ಕೊಳ್ತಾರೆ ಎರಡು ದಿನ ಸಹಿಸ್ಕೊಳ್ತಾರೆ ಪದೇ ಪದೇ ಸಹಿಸ್ಕೊಳ್ಳೋಕ್ಕಾಗಲ್ಲ ಇದು ಅಷ್ಟಾಗಿ ವರ್ಕೌಟ್ ಆಗೋಲ್ಲ ಕಾಂಗ್ರೆಸ್ಗೆ ಇದು ಪ್ರದೀಪ್ ಈಶ್ವರ್ ಬೈದಷ್ಟು ಕೂಡ ಸುಧಾಕರ್ಗೆ ಪಾಸಿಟಿವ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ ಇನ್ನೊಂದು ಕ್ಷೇತ್ರದಲ್ಲಿ ಏನಾಗಿದೆ ಅಂದ್ರೆ ಕೆಲವೊಂದಿಷ್ಟು ಮುಸ್ಲಿಂ ಮುಖಂಡರು ಪ್ರಮುಖವಾಗಿ ಮುಸ್ಲಿಂ ಮುಖಂಡರು ಕೂಡ ಸಭೆಯನ್ನು ಸೇರಿ ಸುಧಾಕರ್ ನೇತೃತ್ವದಲ್ಲಿ ಮುಸ್ಲಿಂ ಮುಖಂಡರು ಬಿಜೆಪಿಯನ್ನ ಸೇರ್ಪಡೆ ಆಗಿದ್ದಾರೆ ಎಸ್ ಶಾಕ್ ಆಗ್ಬಹುದು ಎಸ್ ಜೆ ಪಿಗೆ ವೋಟ್ ಹಾಕಲ್ಲ ಮುಸ್ಲಿಂ ಮುಖಂಡರು ಅಲ್ಪಸಂಖ್ಯಾ ಆದರೂ ಕಾಂಗ್ರೆಸ್ ಪರವಾಗಿ ಜೆಡಿಎಸ್ ಪರವಾಗಿನೂ ಹೋಗ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು ಬಟ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಉಲ್ಟ ಆಗಿದೆ ಮುಸ್ಲಿಂ ಮುಖಂಡರು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಸೇರ್ಪಡೆ ಆಗಿದ್ದಾರೆ ಕೆಲವೊಂದಿಷ್ಟು ಮುಸ್ಲಿಂ ಮುಖಂಡರು ಸುಧಾಕರ್ ಅವರ ಉಪಸ್ಥಿತಿಯಲ್ಲಿ ಅವರ ಸಮ್ಮುಖದಲ್ಲಿ ಸೇರ್ಪಡೆಯಾಗಿ ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ್ದಾರೆ ಇದು ಕೂಡ ಸುಧಾಕರ್ಗೆ ಒಂದು ಬಲ ನಾನು ಅಭಿವೃದ್ಧಿ ಮಾಡಿದ್ದೀನಿ ಮಂತ್ರಿ ಆದಮೇಲೆ ಯಾವುದೋ ಬೇರೆ ಜಿಲ್ಲೆಗೆ ಹೋಗಬೇಕಾಗಿದ್ದಂಥ ಒಂದು ಮೆಡಿಕಲ್ ಕಾಲೇಜನ್ನು ತಂದು ಮೂರೇ ವರ್ಷ ಕಂಪ್ಲೀಟ್ ಮಾಡಿ ಉದ್ಘಾಟನೆ ಮಾಡಿ ಕ್ಲಾಸಸ್ ಕೂಡ ಶುರುವಾಗಿದೆ ಇದು ಯಾವುದೇ ಒಂದು ಸರ್ಕಾರದಲ್ಲಿ ಯಾರು ಮಾಡಿದೆ ಅಂತಕ್ಕಂಥ ಸಾಧನೆ ನಾನು ಮಾಡಿದ್ದೀನಿ ಅಂತ ಸುಧಾಕರ್ ಹೇಳ್ತಾ ಇದ್ದಾರೆ ಎಲ್ಲ ಕೆರೆಗಳಿಗೆ ಎನ್ ವ್ಯಾಲಿ ನೀರನ್ನು ತಂದು ಕೆರೆಗಳಿಗೆ ನೀರು ತುಂಬಿಸಿದ್ದೀನಿ ಏನು ಬರಡು ಭೂಮಿಯಾಗಿತ್ತು ಬರದ ನಾಡಾಗಿತ್ತು ಚಿಕ್ಕಬಳ್ಳಾಪುರ ಇವತ್ತು ಸಮೃದ್ಧಿಯ ನಾಡು ಮಾಡಿದ್ದೀನಿ ರೈತರೆಲ್ಲ ಖುಷಿಯಾಗಿದ್ದಾರೆ ಅಂತ ಸುಧಾಕರ್ ಹೇಳ್ತಾ ಇದ್ದಾರೆ ಕಾರ್ಯಕರ್ತರು ಕೂಡ ಈ ಮಾತನ್ನು ಹೇಳ್ತಾರೆ ರಸ್ತೆ ರೋಡು ನೀರು ಎಲ್ಲವನ್ನು ಕೂಡ ಕೊಟ್ಟಿದ್ದೀನಿ ಒಂದು ಜಿಲ್ಲೆ ಅಥವಾ ಒಂದು ಕ್ಷೇತ್ರ ಏನು ಬೇಕೋ ಹೇಗಿರಬೇಕೋ ಆ ರೀತಿಯ ಅಭಿವೃದ್ಧಿ ಪದ್ದಲ್ಲಿ ಕೊಂಡೊಯ್ತಾ ಇದ್ದೀನಿ ಅನ್ನೋದು ಸುಧಾಕರ್ ಅವರ ಅಭಿವೃದ್ಧಿಯ ಮಾತುಗಳು ನೋಣ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮತದಾರರು ಯಾರನ್ನು ಆಯ್ಕೆ ಮಾಡ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅಂತ ಸುಧಾಕರ್ ಆತ್ಮವಿಶ್ವಾಸದಲ್ಲಿ ತುಂಬ ಕಾನ್ಫಿಡೆನ್ಸ್ನಲ್ಲಿದ್ದಾರೆ ಗೆಲ್ತೀನಿ ಅಂತ ಸೊ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಗೆಲ್ತಾರ ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಕರ್ನಾಟಕ ಟಿ ವಿಯ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ